ನಮಸ್ಕಾರ ನಾಳೆ ವಿಶೇಷವಾದಂತಹ ಭೀಮನ ಅಮಾವಾಸ್ಯೆ ಬಂದಿದೆ ಈ ಅಮಾವಾಸ್ಯೆಯ ದಿನ ಯಾವ ಮಂತ್ರವನ್ನು ಪಠಣೆ ಮಾಡಬೇಕು ಹಾಗೆಯೇ ಯಾವ ರೀತಿ ಪೂಜೆಯನ್ನು ಮಾಡಬೇಕು ಹಾಗೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಈ ವಿಡಿಯೋದಲ್ಲಿ ನೀಡಲಾಗಿದೆ ನೀವಿನ್ನೂ ನಮ್ಮ ಡಿವೈನ್ ಮೀಡಿಯಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಾವು ಹಾಕುವ ಎಲ್ಲ ಮಾಹಿತಿಗಳು ನಿಮ್ಮ ಫೋನ್ಗೆ ಉಚಿತವಾಗಿ ಬರುತ್ತದೆ ಈ ವಿಶೇಷವಾದ ಭೀಮನಾಮವಾಸೆಯಲ್ಲಿ ನೀವು ನಾಳೆ ರಾಹುಕಾಲವನ್ನ ಬಿಟ್ಟು ಬೆಳಿಗ್ಗೆ ಅಥವಾ ಸಂಜೆಯ ಸಮಯದಲ್ಲಿ ಯಾವಾಗಲಾದರೂ ಸಹ ನೀವು ಪಾದಪೂಜೆಯನ್ನು ಮಾಡಬಹುದು ಹಾಗೆಯೇ ದೇವರಿಗೆ ಪೂಜೆಯನ್ನು ಅರ್ಪಿಸಬಹುದು ನಾಳೆ ವಿಶೇಷವಾದ ದಿನವಾಗಿದೆ ಹಾಗೂ ಈ ವಿಶೇಷವಾದಂತಹ ಸಂದರ್ಭದಲ್ಲಿ ನೀವು ಒಂದು ತಟ್ಟೆಯನ್ನು ತೆಗೆದುಕೊಂಡು ಅದರಲ್ಲಿ ಎರಡು ದೀಪಾಲ ಕಂಬ ಅಥವಾ ಇಲ್ಲ ಅಂತ ಹೇಳೋದಾದರೆ ಈ ಮಣ್ಣಿನ ದೀಪಗಳನ್ನು ಅಚ್ಚಿಟ್ಟು ಅಲ್ಲಿಗೆ ಶಿವಪಾರ್ವತಿಯರನ್ನು ಆಹ್ವಾನ ಮಾಡಿ ಗಂಧ ಅಕ್ಷತೆ ಕುಂಕುಮ ಹಾಗೆಯೇ ಹೂವನ್ನು ಅರ್ಪಣೆಯನ್ನು ಮಾಡಿ ನಂತರ ಪಾದಪೂಜೆಯನ್ನು ಮಾಡಬೇಕು ಇದರ ಜೊತೆಗೆ ನೀವು ಒಂಬತ್ತು ಗಂಟನ್ನು ಹಾಕಿರುವಂತಹ ಈ ಹಳದಿ ಬಣ್ಣದ ಧಾರವಾ ಸಹ ನಿಮ್ಮ ಪತಿಯಿಂದ ಕಟ್ಟಿಸಿಕೊಳ್ಳೋದ್ರಿಂದ ಅವರ ಆಯಸ್ಸು ವೃದ್ಧಿಯಾಗುತ್ತದೆ ಹಾಗೆಯೇ ನಿಮಗೆ ಮುತ್ತೈದೆತನ ಅನ್ನೋದು ಶಾಶ್ವತವಾಗಿ ನೆಲೆಸುತ್ತದೆ ಹಾಗಾಗಿ ಈ ಒಂದು ಪೂಜೆಯನ್ನು ಮಾಡಬೇಕಾದ್ರೆ ನೀವು ಶಿವಪಾರ್ವತಿಯರನ್ನ ಆರಾಧನೆಯನ್ನ ಮಾಡಬೇಕು ಹಾಗೆಯೇ ಜೊತೆಗೆ ಈ ಒಂದು ವಿಶೇಷವಾದಂತಹ ಮಂತ್ರವನ್ನ ನಾಳೆಯ ದಿನ ನೀವು ಪಠಣೆ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿರುವಂತಹ ಕಷ್ಟಗಳು ಹಾಗೆಯೇ ಮನೆಯಲ್ಲಿರುವಂತಹ ಯಾವುದೇ ನಕಾರಾತ್ಮಕ ಶಕ್ತಿಗಳು ಸಹ ದೂರವಾಗುತ್ತದೆ ಹಾಗಿದ್ರೆ ಆ ವಿಶೇಷ ವಿಶೇಷವಾದ ಮಂತ್ರ ಯಾವುದು ಅಂತ ಹೇಳೋದಾದರೆ ಅದುವೇ ಓಂ ನಮೋ ಭಗವತೆ ರುದ್ರಾಯ ನಮಃ ಓಂ ನಮೋ ಭಗವತೆ ರುದ್ರಾಯ ನಮಃ ಈ ಒಂದು ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಅಥವಾ ಐವತ್ನಾಲ್ಕು ಬಾರಿ ನಾಳೆ ಪಠಣೆಯನ್ನು ಮಾಡಿ ಪೂಜೆಯನ್ನು ಅರ್ಪಣೆ ಮಾಡೋದ್ರಿಂದ ನಿಮಗೆ ಹೆಚ್ಚಿನ ಫಲಗಳು ದೊರೆಯುತ್ತದೆ ಹಾಗೆಯೇ ನೀವು ಆ ಶಿವಪಾರ್ವತಿಯರ ಆಶೀರ್ವಾದಕ್ಕೆ ಒಳಗಾಗುತ್ತೀರಾ ನಂತರ ಈ ಒಂದು ವಿಶೇಷವಾದ ಪೂಜೆಯನ್ನು ಮಾಡಿದ ನಂತರ ಯಾರಾದರೂ ಬಡವರಿಗೆ ಸಿಹಿಯನ್ನು ದಾನ ಮಾಡೋದರಿಂದ ನಿಮಗೆ ಹೆಚ್ಚಿನ ಪುಣ್ಯ ಫಲ ಪ್ರಾಪ್ತಿಯಾಗುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ನಾಳೆ ವಿಶೇಷವಾದ ಭೀಮನಾಮು ಯಾವ ರೀತಿ ಪೂಜೆ ಮಾಡಬೇಕು ಹಾಗೆಯೇ ಯಾವ ಮಂತ್ರವನ್ನು ಹೇಳಿದರೆ ಹೆಚ್ಚಿನ ಫಲವನ್ನು ನೀವು ಪಡೆಯುತ್ತೀರಾ ಅಂತ ಮತ್ತಷ್ಟು ಇಂತಹದೇ ದೈವ ಮಾಹಿತಿಗಳಿಗಾಗಿ ನಮ್ಮ ಡಿವೈನ್ ಮೀಡಿಯಾ ಚಾನಲ್ಗೆ ಭೇಟಿ ನೀಡಿ ಓಂ ನಮ ಶಿವ ಾಯ ಹಾಗೆಯೇ ಓಂ ನಮೋ ಪಾರ್ವತಿಯೇ ದೇವಿಯೇ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ